Dear brothers and sisters, as in 2 Timothy 2:1, may the Lord bless you. ಪ್ರಿಯ ಸಹೋದರ ಸಹೋದರಿಯರೇ, 2 ತಿಮೋತಿ 2:1 ಪ್ರಕಾರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಬಿ ಸ್ಟ್ರಾಂಗ್, ಕಾನ್ಸ್ಟೆಂಟ್ಲಿ ಸ್ಟ್ರೆಂಥನ್ಡ್ ಅಂಡ್ ಎಂಪವರ್ಡ್ ಇನ್ ದ ಗ್ರೇಸ್ ದಟ್ ಇಸ್ ಟು ಬಿ ಫೌಂಡ್ ಓನ್ಲಿ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುವ ಆತನ ಕೃಪೆಯೊಳಗೆ ಪ್ರವೇಶಿಸಿ ಯಾವಾಗಲೂ ಆತನಲ್ಲಿಯೇ ಬಲವಾಗಿರು. ವಿ ಕ್ಯಾನ್ ಫೈಂಡ್ ಗ್ರೇಸ್ ಓನ್ಲಿ ಇನ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನೀವು ಕೃಪೆಯನ್ನು ಕಂಡುಕೊಳ್ಳಬಹುದು. ದ ಮೋರ್ ಆರ್ ಟ್ರಯಲ್ಸ್ ಇನ್ಕ್ರೀಸ್, ವಿ ನೀಡ್ ಟು ಗ್ರೋ ಮೋರ್ ಸ್ಟ್ರಾಂಗರ್ ಇನ್ ದ ಗ್ರೇಸ್ ದಟ್ ಇಸ್ ಇನ್ ಜೀಸಸ್ ಕ್ರೈಸ್ಟ್. ಕಷ್ಟಗಳು ನಮಗೆ ಹೆಚ್ಚಾಗುವಾಗ ನಾವು ಇನ್ನೂ ಹೆಚ್ಚಾಗಿ ಯೇಸು ಕ್ರಿಸ್ತನ ಕೃಪೆಯಲ್ಲಿಯೇ ನಾವು ಬಲ ಹೊಂದಬೇಕು. ಓನ್ಲಿ ಇನ್ ಟೈಮ್ಸ್ ಆಫ್ ಸ್ಟ್ರಗಲ್ ವಿ ಡಿಸ್ಕವರ್ ಅವರ್ ಸ್ಟ್ರೆಂತ್. ಹೋರಾಟಗಳ ಸಮಯದಲ್ಲಿಯೇ ಮಾತ್ರ ನಮ್ಮ ಶಕ್ತಿಯನ್ನು ನಾವು ಕಂಡುಕೊಳ್ಳುತ್ತೇವೆ. ದ ಬೈಬಲ್ ಸೇಸ್ ಇನ್ ಪ್ರೋವರ್ಬ್ಸ್ 24:10, ಜ್ಞಾನೋಕ್ತಿಗಳು 24:10 ಸತ್ಯವೇದವು ಹೇಳುತ್ತದೆ, ಇಫ್ ಯು ಫೇಂಟ್ ಇನ್ ದ ಡೇ ಆಫ್ ಅಡ್ವರ್ಸಿಟಿ ಯುವರ್ ಸ್ಟ್ರೆಂತ್ ಇಸ್ ಸ್ಮಾಲ್. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಕೂಡ ಕೊಂಚವಾಗಿದೆ ಎಂದು ಹೇಳಲ್ಪಟ್ಟಿದೆ. ವೆನ್ ವಿ ಗೋ ಥ್ರೂ ಪ್ರಾಬ್ಲಮ್ಸ್ ಇನ್ ಲೈಫ್, ವೆನ್ ವಿ ಫೀಲ್ ಸೋ ಎಕ್ಸಾಸ್ಟೆಡ್ ಅಂಡ್ ಟೈರ್ಡ್ ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಆರ್ ಲೈಫ್ಸ್, ಆರ್ ಸ್ಟ್ರೆಂತ್ ಇಸ್ ಸೋ ಸ್ಮಾಲ್ ಸೇಸ್ ದ ಸ್ಕ್ರಿಪ್ಚರ್. ಜೀವಿತದಲ್ಲಿ ಸಮಸ್ಯೆಗಳ ಮೂಲಕ ಹಾದು ಹೋಗುವಾಗ ಮತ್ತು ಆ ಸಮಸ್ಯೆಗಳ ನಿಮಿತ್ತ ನಾವು ಬಳಲಿ ಆಯಾಸಗೊಳ್ಳುವಾಗ ನಮ್ಮ ಶಕ್ತಿ ಬಹಳ ಕೊಂಚವಾಗಿರುತ್ತದೆ ಎಂದು ದೇವರ ವಾಕ್ಯವು ನಮಗೆ ಕಲಿಸುತ್ತದೆ. ದಟ್ಸ್ ವೈ ಪಾಲ್ ಸೆಡ್ ಇನ್ 1 Timothy 6:12. ಆದರೆ ಪೌಲನು 1 Timothy 6:12 ಈ ರೀತಿಯಾಗಿ ಹೇಳುತ್ತಾನೆ, ಫೈಟ್ ದ ಗುಡ್ ಫೈಟ್ ಆಫ್ ದ ಫೇತ್, ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು. He says the faith. ನಂಬಿಕೆ ಎನ್ನುವುದರ ಮೂಲಕ ಹೇಳುತ್ತಾನೆ. That is the only faith in Jesus Christ. ಆ ನಂಬಿಕೆ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಇರುವಂತದಾಗಿದೆ. We should grow more stronger in Jesus Christ. ಯೇಸು ಕ್ರಿಸ್ತನಲ್ಲಿಯೇ ಮಾತ್ರ ನಾವು ಇನ್ನೂ ಹೆಚ್ಚಾಗಿ ಬಲ ಹೊಂದುತ್ತಾ ಹೋಗಬೇಕು. In Colossians 1:29, Paul said, I work and struggle so hard depending on Christ's mighty power that works within. Colossians 1:29, ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ನನ್ನಲ್ಲಿ ಬಲದಿಂದ ಕಾರ್ಯ ಮಾಡುವಾತನ ಕೆಲಸಕ್ಕನುಸಾರವಾಗಿ ನಾನೂ ಸಹ ಅದಕ್ಕಾಗಿ ಪ್ರಯಾಸ ಪಡುತ್ತಾ ಹೋರಾಡುತ್ತೇನೆ. Many times you yourself do not know how the Lord is inside. ಅನೇಕ ಸಾರಿ ಕರ್ತನು ನಮ್ಮ ಒಳಗಡೆ ಹೇಗಿದ್ದಾನೆ ಎಂಬುದು ನಮಗೆ ಗೊತ್ತೇ ಇಲ್ಲ. Because the Bible says the Lord is with you like a mighty warrior. ಯುದ್ಧ ಶೂರನಂತೆ ಕರ್ತನು ನಿಮ್ಮ ಒಳಗಡೆ ಇದ್ದಾನೆ ಎಂದು ಸತ್ಯವೇದವು ಹೇಳುತ್ತದೆ. Many times when we go through troubles we forget about that. ಅನೇಕ ಸಾರಿ ಕಷ್ಟಗಳ ಮೂಲಕ ನಾವು ಹಾದು ಹೋಗುವಾಗ ಅದನ್ನು ಮರೆತು ಹೋಗುತ್ತೇವೆ. Paul said we have to strive hard to have the power of Jesus Christ. ಕ್ರಿಸ್ತನ ಬಲದಿಂದ ನಾವು ಹೆಚ್ಚಾಗಿ ಪ್ರಯಾಸ ಪಡುತ್ತಾ ಹೋಗಬೇಕು ಎಂದು ಪೌಲನು ಹೇಳುತ್ತಾನೆ. Paul himself said in Ephesians 6:10, be strong in the mighty power of the Lord. ಕ್ರಿಸ್ತನ ಬಲದಲ್ಲಿಯೇ ನೀನು ಅತ್ಯಧಿಕ ಬಲ ಹೊಂದು ಎಂಬುದಾಗಿ ಸ್ವತಃ ಪೌಲನೇ Ephesians 6:10 ಹೇಳುತ್ತಾನೆ. Whenever I feel tired and exhausted, I used to fast and pray and struggle hard to get back the strength from God. ಅನೇಕ ಸಾರಿ ನಾನು ಬಳಲಿ ಹೋಗುವಾಗ ಉಪವಾಸ ಪ್ರಾರ್ಥನೆ ಮಾಡಿ ಬಹಳ ಮತ್ತೆ ಬಲ ಹೊಂದುವುದಕ್ಕಾಗಿ ಬಹಳ ಪ್ರಯಾಸ ಪಡುವೆನು. The Bible says our flesh is weak, but the spirit is willing. ಶರೀರ ಬಲಹೀನವಾಗಿದೆ, ಆದರೆ ಆತ್ಮವು ಸಿದ್ಧವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. Even today you will get the strength in the grace of Jesus Christ. ಕ್ರಿಸ್ತನ ಕೃಪೆಯಲ್ಲಿಯೇ ಇಂದು ಕೂಡ ನೀವು ಬಲವನ್ನು ಹೊಂದಿಕೊಳ್ಳುವಿರಿ. Because 2 Corinthians 12:9, God says my grace is sufficient for you. 2 Corinthians 12:9, ದೇವರು ಹೇಳುತ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂದು. Our Lord Jesus Christ is full of grace. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೂರ್ಣ ಕೃಪೆಯಿಂದ ಇದ್ದಾನೆ. When we depend upon this grace that Jesus has, we will grow stronger and stronger. ಯೇಸು ಕ್ರಿಸ್ತನಲ್ಲಿರುವ
ಕೃಪೆಯ ಮೇಲೆ ನಾವು ಆತುಕೊಳ್ಳುವಾಗ ನಾವು ಇನ್ನೂ ಹೆಚ್ಚಾಗಿ ಬಲ ಹೊಂದುತ್ತಾ ಹೋಗುವೆವು. ದಟ್ಸ್ ವಾಟ್ ದ ಬೈಬಲ್ ಆಲ್ಸೋ ಸೇಸ್, ಬಿ ಸ್ಟ್ರಾಂಗ್, ಕಾನ್ಸ್ಟೆಂಟ್ಲಿ ಸ್ಟ್ರೆಂಥನ್ಡ್ ಅಂಡ್ ಎಂಪವರ್ಡ್ ಇನ್ ದ ಗ್ರೇಸ್ ದಟ್ ಇಸ್ ಟು ಬಿ ಫೌಂಡ್ ಓನ್ಲಿ ಇನ್ ಜೀಸಸ್ ಕ್ರೈಸ್ಟ್. ಅದಕ್ಕಾಗಿಯೇ ಸತ್ಯವೇದವು ಹೇಳುತ್ತದೆ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಲ್ಲಿ ಬಲ ಹೊಂದುತ್ತಾ ಇರು. ಫಾದರ್, ಲೆಟ್ ಯುವರ್ ಚಿಲ್ಡ್ರನ್ ಬಿ ಸ್ಟ್ರೆಂಥನ್ಡ್ ಇನ್ ದ ಗ್ರೇಸ್ ದಟ್ ಇಸ್ to be found only in you, Lord. Tandeye ninnalliye iruvanta krupeyalli nina makkalu bala honduva hage sahaya maadu. Lord, let your grace be sufficient for your children. Nina makkaligagi o kartane nina krupe saakagali. The Bible says those who seek the Lord will lack nothing. Yaru kartananne hudukuttaro ಅವರಿಗೆ ಏನೂ ಕೊರತೆ ಇಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಲಾರ್ಡ್, ಲೆಟ್ ನಾಟ್ ಯುವರ್ ಚಿಲ್ಡ್ರನ್ ಲ್ಯಾಕ್ ದಿಸ್ ಗ್ರೇಸ್ ದಟ್ ಇಸ್ ಟು ಬಿ ಫೌಂಡ್ ಇನ್ ಯು, ಲಾರ್ಡ್. ಕರ್ತನೇ, ನಿನ್ನಲ್ಲಿ ಇರುವಂತ ಆ ಕೃಪೆ ನಿನ್ನ ಮಕ್ಕಳಿಗೋಸ್ಕರ ಕೊರತೆಯಾಗದಿರಲಿ. ಲೆಟ್ ಯುವರ್ ಗ್ರೇಸ್ ಅಬೌಂಡ್ ಅಪಾನ್ ಯುವರ್ ಚಿಲ್ಡ್ರನ್. ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಧಾರಾಳವಾಗಿ ಸುತ್ತುವರಿಯಲಿ. ದ ಗ್ರೇಸ್ ಟು ಡೂ ಆಲ್ ಥಿಂಗ್ಸ್, ಲಾರ್ಡ್. ನಿನ್ನ ಕೃಪೆ ಎಲ್ಲವನ್ನು ಮಾಡುವಂತದ್ದು ಕರ್ತನೆ. ಲಾರ್ಡ್, ಲೆಟ್ ದೆಮ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ದೆಮ್. ಅವರನ್ನು ಬಲಪಡಿಸುವ ತನ್ನಲ್ಲಿದ್ದುಕೊಂಡು ಅವರು ಎಲ್ಲವನ್ನು ಮಾಡುವುದಕ್ಕೆ ಕರ್ತನೆ ಶಕ್ತರಾಗಲಿ. ಲೆಟ್ ದೇರ್ ಸೋಲ್ಸ್ ಬಿ ಸ್ಟ್ರೆಂಥನ್ಡ್. ಅವರ ಪ್ರಾಣ ಬಲ ಹೊಂದಲಿ. Let their bodies be strengthened. Avara deha balahondali. Lord, let them become strong like a mighty warrior. Avaru yuddha shurarante avaru balagollali. Thank you, Lord, for building them even now. Igale kartane avaranu kattuvudakkagi nimage vandisuttene. You are building them upon you yourself, Lord Jesus. Kartane swataha ninna meliye nina makkalannu kattutta idiyadakkagi vandane. Thank you, Lord. Vandanegalu kartane. Thank you, Lord. Vandane. Come on, praise God. Banire devarige stotra maadiri. Even now the Lord's strength is coming upon you. Ee samayadalliye devara bala nimma mele barutide. You will be like a lion. ನೀವು ಸಿಂಹದಂತೆ ಇರುವಿರಿ. No evil can ever touch you. ಯಾವ ಕೆಟ್ಟತನ ನಿಮ್ಮನ್ನು ಮುಟ್ಟುವುದಿಲ್ಲ. Father, make them strong like a lion. ಕರ್ತನೆ, ಸಿಂಹದಂತೆ ಅವರು ಬಲವಾಗಿರಲಿ. Let your people stand strong in the Lord. ಕರ್ತನಲ್ಲಿಯೇ ನಿನ್ನ ಜನರು ಬಲವಾಗಿರಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಿ ಬೋಲ್ಡ್ ಲೈಕ್ ಅ ಲಯನ್. ಸಿಂಹದಂತೆ ಧೈರ್ಯವಾಗಿರಿ.